ಹಲೋ ಗೈಸ್, ಎಲ್ಲರೂ ಹಿಂಗೆ ಇದ್ರ ಪದ ಚೆನ್ನಾಗಿದ್ರೆ ಅನ್ಕೊತಿದ್ದೀನಿ. ವೆಲ್ಕಮ್ ಟು ಶ್ರೀ ಕ್ರಿಯೇಷನ್ಸ್ 27. ಸೊ ಏನಪ್ಪ ಅಂದರೆ, ಡಾಕ್ಟರ್ ಶಿವರಾಜ್ ಕುಮಾರ್ ಒಂದು ಮೂವಿಯಲ್ಲಿ ಹೀರೋಗೆ, ಒಂದು ಫಿಲಿಮ್ ಹಿಟ್ಟಾದ ಮೇಲೆ ಹೀರೋಗೆ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಆಗೋದಕ್ಕೆ ನೋಡಿದ್ದೀರಿ. ಬಟ್ ಅದೇ ಫಿಲಿಮಲ್ಲೂ ಒಂದು 10 ನಿಮಿಷ 20 ನಿಮಿಷ ಕೂಡ ಹೇಳ್ದಿರ, ಒಂದು ಗೆಸ್ಟ್ ರೋಲ್ ಸುಮ್ಮನೆ ಹಂಗೆ ಬಂದು ಹೋಗೋದಕ್ಕೆ ಒಂದು ಫ್ಯಾನ್ ಫಾಲೋಯಿಂಗ್ ಬರುತ್ತಂದರೆ ಆ ಸೀನ್ ಹಂಗೆ ಕಟ್ಕೊಟ್ಟಿರುತ್ತೆ, ಮತ್ತು ಅವ್ರ ಆ್ಯಕ್ಟಿಂಗ್ ಹಂಗಿರುತ್ತೆ. ಸೊ ಇದೆಲ್ಲ ಆಗಿರಬೇಕು. ಸೊ ಇದೆಲ್ಲ ಆಗಿರೋದು ಜೈಲರ್ ಮೂವಿಯಲ್ಲಿ. ಸೊ ಅದಕ್ಕೆ ಶಿವಣ್ಣನಿಗೆ ಇದೆಲ್ಲ ಒಂದು ಸೀನ್ ಆ ಥರ ಕಟ್ಕೊಟ್ಟಿದೆ. ಅವ್ರ ಕಣ್ಣಲ್ಲೇ ಒಂದು ಆ್ಯಕ್ಟಿಂಗನ್ನು ತೋರಿಸಿದ್ದಾರೆ. ಸೊ ಕಣ್ಣಿಗೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಆ ಕಣ್ಣನ್ನು ನೋಡಿದ್ರೇ. ಸೊ ಇಟ್ ಈಸ್ ಲೈಕ್ ದಟ್. ಸೊ ಈ ಜೈಲರ್ ಮೂವಿಯಲ್ಲಿ ಸುಮ್ಮನೆ ಗೆಸ್ಟ್ ರೋಲ್ ಮಾಡ್ದಂಗಿಲ್ಲ ಯಾರು. ಸೊ ಅಲ್ಲಿ ಬಂದಿದ್ದಕ್ಕೊಂದು ಅರ್ಥ ಇದೆ. ಸೊ ಸುಮ್ಮನೆ ಏನೋ ಇಕ್ಕಬೇಕು ಅಂತ ಇಕ್ಕಿಲ್ಲ. ಅದಕ್ಕೆ ಆ ಗೆಸ್ಟ್ ರೋಲಲ್ಲೂ ಅಷ್ಟೊಂದು ಕ್ಲೀನಿಗೆ, ಅಷ್ಟೊಂದು ಕ್ಲೀನಿಗೆ ಬಂದಿರೋದು ಅಂತ ಹೇಳ್ತೀನಿ. ಸೊ ಅದಕ್ಕೆ ಶಿವಣ್ಣನಿಗೆ ಮಾತ್ರ ಇವಾಗ ಮಲಯಾಳಂಲ್ಲಾಗಲಿ, ತಮಿಳಲ್ಲಾಗಲಿ, ತೆಲುಗು ಅಲ್ಲಾಗಲಿ, ಕನ್ನಡದಲ್ಲಿ ಮೊದಲೇ ಇತ್ತು ಫ್ಯಾನ್ ಫಾಲೋಯಿಂಗು, ಇನ್ನೂ ಅದೇ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇದ್ರ ಮೊದಲು ಕೂಡ ಇವಾಗ ಇನ್ನೂ ಅದೇ ಜಾಸ್ತಿ ಆಗಿದೆ. ಸೊ ಬಿಕಾಸ್ ಆಫ್ ಇಸ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಸೊ ಬರೀ ಆ್ಯಕ್ಟಿಂಗ್ ಅಂತಲ್ಲ, ಆ ಸೀನ್ ಹಂಗೆ ಕಟ್ಕೊಟ್ಟಿದೆ. ಸೊ ನೆಲ್ಸನ್ ಅವರು ಕೂಡ ಒಂದು ಥ್ಯಾಂಕ್ಸ್ ಅಂತ ಹೇಳಬೇಕು. ಆ ಸೀನ್ ಹಂಗೆ ಕಟ್ಕೊಟ್ರೇ ಆ ಒಂದು ಇದು ಹಂಗೆ ಬರೋದು. ಸೊ ಮತ್ತೆ ಆ್ಯಕ್ಟಿಂಗ್ ಇಲ್ಲಾಂದ್ರೂ ಕೂಡ ಆಗಲ್ಲ ಅಲ್ಲಿ, ಅಷ್ಟು ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ ನಮ್ಮ ಶಿವಣ್ಣ. ಸೊ ಶಿವಣ್ಣನಿಗೊಂದು ಚಪ್ಪಾಳೆ ದಯವಿಟ್ಟು ಅಲ್ವಾ. ಸೊ ಇವತ್ತು ಶಿವಣ್ಣ ಅವರ ಮಸ್ಟ್ ವಾಚ್ ಮೂವೀಸ್ ಯಾವುದಂತ ನೋಡೋಣ. ಯಾವ್ಯಾವುದು? ಫಸ್ಟ್ ಎತ್ತುತ್ತಾ ಇದ್ದಂಗೆ ಎಲ್ಲರೂ ಹೇಳೋದು ಹೋಮ್. ಮೂರು ಫಿಲಿಮ್ ಹೇಳ್ತೀನಿ, ಫಸ್ಟಲ್ಲಿ ಹೋಮಪ್ಪ. ಹೋಮ್ ಆ ಗ್ಯಾಂಗ್ಸ್ಟಾರ್ ಅನ್ನೋ ಜಿ ಒರಿಜಿನಲ್ ಗ್ಯಾಂಗ್ಸ್ಟಾರ್ ಅನ್ನೋ ಮೂವಿಗೊಂದು ಅರ್ಥ ಅಂದರೆ ನಾವು ಹೋಮ್ ಅಂದರೆ ತಪ್ಪಾಗಲ್ಲ. ಇದರಲ್ಲಿ ಶಿವಣ್ಣ ಅವರೇ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ಬಿಕಾಸ್ ಆಫ್ ಉಪೇಂದ್ರ ಅವರು. ಯಾಕಂದರೆ ಆ ಡೈರೆಕ್ಷನ್ ಹಂಗಿತ್ತು, ಮತ್ತು ಶಿವಣ್ಣ ಅವರ ಆ್ಯಕ್ಟಿಂಗ್ ಹಂಗಿತ್ತು. ಅದರಿಂದ ಆ ಒಂದು ಮೂವಿ ಇವತ್ತು ಕೂಡ ಎಲ್ಲರೂ ಇಷ್ಟಪಡೋದು. ಅಷ್ಟೊಂದು ಟೈಮ್ಸ್ ರೀರಿಲೀಸ್ ಆಗಿರೋ ಮೂವಿ ಅಂದರೆ ಅದು ಹೋಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ವಾ. ಹೋಮ್ ನಾನು ಇವತ್ತು ಕೂಡ ಎಷ್ಟೋ ಸತಿ ನೋಡಿದ್ದೀನಿ. ಸೊ ಇವತ್ತು ಹಾಕೋದ್ರು ಕೂಡ ಇಂಟ್ರೆಸ್ಟಾಗಿ ನೋಡ್ತೀನಿ. ಯಾವುದೇ ರೀತಿ ಬೋರ್ ಹೊಡಿಯಲ್ಲ ಫಿಲಿಮ್. ಅದು ಆ ಥರ ಒಂದು ಮೂವಿ. ಸೊ ಹೋಮ್ ಅದರಲ್ಲಿ ಬೇರೆ ಒರಿಜಿನಲ್ ಆಗಿರೋ ಆಗಿನ ಕಾಲದಲ್ಲಿ ಗ್ಯಾಂಗ್ಸ್ಟರ್ ಅಂಡರ್ವರ್ಲ್ಡ್ ಅವರೇ ಸೇರಿ ಆ್ಯಕ್ಟ್ ಮಾಡಿದ್ದಾರೆ ಮೂವಿಯಲ್ಲಿ. ಸೊ ಅದರಿಂದ ಅಷ್ಟು ಒರಿಜಿನಲ್ ಆಗಿ ಬಂದಿದೆ ಆ ಮೂವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇದ್ದಂಗೆ ಟಗರು. ಟಗರು ಇವನ ಅದರಲ್ಲಿ ಒಂದು ಕಡೆ ಶಿವಣ್ಣ ಅವರಾದರೆ ಇನ್ನೊಂದು ಕಡೆ ಡಾಲಿ ಧನಂಜಯ್. ಟಗರು ಬಗ್ಗೆ ಮಾತಾಡಬೇಕಾದಾಗ ಡಾಲಿ ಧನಂಜಯ್ ಅವ್ರನ್ನ ಮರೆಯಂಗಿಲ್ಲ, ಈ ಕಡೆ ಶಿವಣ್ಣನ ಮರೆಯಂಗಿಲ್ಲ. ಯಾಕಂದರೆ ಈ ಈಸ್ ದ ಬೆಸ್ಟಲ್ಲಿ ಬೆಸ್ಟಾಗಿ ಕಾಣಿಸ್ಕೊಂಡಿದ್ದಂದರೆ ಇವರಿಬ್ಬರ ಆ್ಯಕ್ಟಿಂಗಲ್ಲಿ. ಬೇರೆಯವರು ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ, ಎಕ್ಸಲೆಂಟಾಗಿ ಮಾಡಿದ್ದಾರೆ. ಬಟ್ ಆ ಇದ್ರಲ್ಲಿ ಬೆಸ್ಟಲ್ಲಿ ಈ ಬೆಸ್ಟ್ ಕಾಣಿಸ್ಕೊಂಡಿದೆ ಅಂದರೆ ತಪ್ಪಾಗಲ್ಲ. ಶಿವಣ್ಣ ಮತ್ತು ಡಾಲಿ ಅವರು ಮಸ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಗ್ಯಾಂಗ್ಸ್ಟಾರ್ ಆಗಿ ಶಿವಣ್ಣ ಅವ್ರು ಆ್ಯಕ್ಟ್ ಮಾಡಿಲ್ಲ, ಬಟ್ ಒಂದು ಪೊಲೀಸಲ್ಲಿ ಹಾಕಿ ಅದೊಂದು ಲುಕ್ಕಲ್ಲಿ ಎಲ್ಲರೂ ಭಯ ಪಡಬೇಕು ಶಿವಣ್ಣ ಅವ್ರಿಗೆ, ಆ ಥರ ಒಂದು ಇದು. ಸೊ ನೆಕ್ಸ್ಟ್ ಬರ್ತಾ ಇದ್ದಂಗೆ ಮಫ್ತಿ. ಮರಿಲೇಬಾರದು ಮಫ್ತಿಯಲ್ಲಿ ಫಸ್ಟ್ ಆಫ್ ಒಂದು ಸ್ವಲ್ಪ ಯಾವ ಶಿವಣ್ಣ ಅವ್ರಿಗೆ ಎಂಟ್ರಿನೇ ಇರಲ್ಲ.
ಶಿವಣ್ಣ ಅವ್ರ ಎಂಟ್ರಿನೇ ಇರಲ್ಲ. ಆಫ್ಟರ್ ಸ್ವಲ್ಪ ಹೊತ್ತಾದ್ಮೇಲೆ ಯಾರದು ಭೈರತಿ ರಣಗಲ್ ಅನ್ನ ಅವ್ರ ಎಂಟ್ರಿ ಆಗ್ತಾ ಇದ್ದಾಗಲ್ಲಿ ಭೈರತಿ ರಣಗಲ್ ಅವ್ರದ್ದು ಶಿವಣ್ಣ ಅದು ಗೂಸ್ ಬಾಂಬ್ಸ್ ಬರುತ್ತೆ ರೀ, ಗೂಸ್ ಬಾಂಬ್ಸ್. ಯಾಕಂದ್ರೆ ಅಷ್ಟು ಭಯಂಕರವಾಗಿ ಅವ್ರ ಕಣ್ಣುಗಳನ್ನ ಅವಾಗಿಂದ ಕಣ್ಣು 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 ಅಂತ ಇದ್ದೀನಿ, ಯಾಕಂದ್ರೆ ಆ ಕಣ್ಣಲ್ಲೇ ಅವ್ರು ಮಾತಾಡಿಸ್ಬಿಡ್ತಾರೆ. ಸೊ ಇದರಲ್ಲಿ ಮುರಳಿ ಅವರು ಕೂಡ ಮಾಡಿದ್ದಾರೆ. ಸೊ ಈಸ್ ಆಲ್ಸೋ ಫ್ಯಾಂಟಾಸ್ಟಿಕ್ ಆಕ್ಟರ್. ಬಟ್ ಇಲ್ಲಿ ಶಿವಣ್ಣ ಅವರು ಕೂಡ ಇದ್ದಾರೆ. ಸೊ ಇಬ್ಬರದು ಆ್ಯಕ್ಟಿಂಗ್ ವಾಸ್ ನೈಸ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಒಬ್ಬರಿಗೊಬ್ರು ಪೋಟಿ ಇದ್ದಂಗೆ ಇರುತ್ತೆ, ಸೇಮ್ ಆ್ಯಸ್ ಅ ಟಗರು. ಅಲ್ಲಿ ಡಾಲಿ ಧನಂಜಯ್ ಅವ್ರಿಗೆ ಮತ್ತು ಶಿವಣ್ಣ ಅವ್ರಿಗೆ ಪೋಟಿ ಮಾಡ್ದಂಗಿತ್ತು ಆ್ಯಕ್ಟಿಂಗಲ್ಲಿ. ಇಲ್ಲಿ ಮುರಳಿಯವರು ಮತ್ತು ನಮ್ಮ ಶಿವಣ್ಣ ಅವರು ಕೂಡ ಸೇಮ್ ಪೋಟಿ ಮಾಡ್ದಂಗೆ ಆ್ಯಕ್ಟಿಂಗ್ ಮಾಡಿದ್ರೆ ಚೆನ್ನಾಗಿದೆ. ಸೊ ಒಬ್ಬ ಡೆಬ್ಯೂ ಡೈರೆಕ್ಟರ್ ಆದರೂ ಕೂಡ ಎಷ್ಟೋ ನೀಟಾಗಿ ಆ ಮೂವಿ ತೋರಿಸ್ತದೆ. ಶಿವಣ್ಣನ ನೋಡೋಕ್ಕೆ ಆ ಖಾತ್ರಿ, ಯಾವಾಗ ಬರ್ತಾರೆ ಅನ್ನೋದು ಇದಿರುತ್ತಲ್ಲ, ಅದು ಸಖತ್ತಾಗಿ ಬಿಲ್ಡ್ ಮಾಡಿದ್ರೆ. ಫಸ್ಟ್ ಆಫ್ ಅದು ಸಖತ್ತಾಗಿ ನಂಗೆ ಇಷ್ಟ ಆಗಿದೆ. ಸೊ ಸೆಕೆಂಡ್ ಆಫ್ ಮಾತ್ರ ನಂಗೆ ಶಿವಣ್ಣ ಅವ್ರ ಜೊತೆ ಇದ್ದಿದ್ದು ಇಷ್ಟ ಆಗೋಯಿತು. ಯಾಕಂದ್ರೆ ಆ ಕಣ್ಣಲ್ಲೇ ಮಾತಾಡ್ತಾರಲ್ಲ ಅವರು, ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇನ್ನೂ ಬೇರೆ ಮೂವಿ ಇದೆ ಲೈಕ್ ಜೋಗಿ ಅದು ಇದು ಅಂತ. ಸೊ ಈ ಟಾಪ್ ತ್ರೀ ಮೂವೀಸ್ ನನ್ನ ಪ್ರಕಾರ ಅಷ್ಟೇ, ಈ ನನ್ನ ಪ್ರಕಾರ ಈ ಮೂವಿ ಟಾಪ್ ಟಾಪ್ ಅವರ ಅಲ್ಲಿದೆ ಅಂತ ನನ್ನ ಅನಿಸಿಕೆ. ಸೊ ಜೋಗಿ ಕೂಡ ಇದೆ. ಸೊ ಜೋಗಿಯಲ್ಲೂ ಅವ್ರ ಆ್ಯಕ್ಟಿಂಗ್ ಸಖತ್ತಾಗಿದೆ, ನನಗೆ ಅದು ಇಷ್ಟ ಆಯಿತು. ಸೊ ಥ್ಯಾಂಕ್ ಯು, ಇವತ್ತಿನ ವಿಡಿಯೋ ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬಾಯ್ ಬಾಯ್ ಗೈಸ್, ಥ್ಯಾಂಕ್ ಯು.